ಜನಗಳು ಮುಂದೆ ಬರಬೇಕು. ಆದರೆ 1.1-2% ಜಾಸ್ತಿ ಆಗಿದೆ. ಜಂಕ್ ಫುಡ್ ತಿನ್ನ ಜಾಸ್ತಿ ಆಗಿದೆ, ಫ್ಯಾಟಿ ಫುಡ್ಸ್ ಜಾಸ್ತಿ ಆಗಿದೆ. ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕು. ಸ್ಟೇಟ್ ವೈಸ್ ಬಂದ್ರೆ ಸೆಕೆಂಡ್ ಅಲ್ಲಿ ಇದೆ ಕರ್ನಾಟಕ. ಸೊ ಇದಕ್ಕೆ ಏನು ಇಷ್ಟು ಜಾಸ್ತಿ ಆಗೋದಕ್ಕೆ ಏನು ರೀಸನ್ ಸರ್? ಹೇಳೋಕ್ಕಾಗಲ್ಲ. ನಾವು ನಮ್ಮ ಲೆವೆಲಲ್ಲಿ ನಾವು ಈ ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮು ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿರ್ತೀವಿ. ಜನಗಳು ಮುಂದೆ ಬರಬೇಕು. ಅದನ್ನು ನಾವು ಪ್ರೋಗ್ರಾಮನ್ನು ಆಡೋ ಇದು ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಮಾಡ್ಬೋದು ಅಂತ. 2025 ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗ್ಬೋದು ಅಂತಲೂ ಒಂದು ಈಗಿನ ಟ್ರೆಂಡ್ ನೋಡಿದ್ರೆ ನಾವು ಈಗ 2019-2022 ನಾನು ಇದು ನೋಡಿದ್ರೆ ಅದರಲ್ಲಿ 1.1-2% ಜಾಸ್ತಿ ಆಗಿದೆ. ನಮ್ಮ ಕ್ಯಾನ್ಸರ್ ರಿಜಿಸ್ಟ್ರ್ ಪ್ರಕಾರ ಬಿಟ್ವೀನ್ 2010-2019 1.1-2% ಜಾಸ್ತಿ ಆಗಿದೆ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ. ಬಿಕಾಸ್ ಅಗೇನ್ ನಮ್ಮದು ಫುಡ್ ಹ್ಯಾಬಿಟು, ಎನ್ವೈರನ್ಮೆಂಟು. ಈಗ ನಮ್ಮಲ್ಲಿ ನೀವು ಯಾರನ್ನ ನೋಡಿ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ. ಆಮೇಲೆ ನಮ್ಮಲ್ಲಿ ಈ ಫ್ರೂಟ್ಸು, ಫ್ರೆಶ್ ವೆಜಿಟೇಬಲ್ಸು ತಿನ್ನೋದು ಜಾಸ್ತಿ ತಿನ್ನಬೇಕು. ಆಮೇಲೆ ಈಗ ಫ್ಯಾಟಿ ಫುಡ್ಸ್ ಜಾಸ್ತಿ ಆಗಿದೆ, ತಿನ್ನೋದು ಜಾಸ್ತಿ ಆಗಿದೆ. ಅದರಿಂದನೂ ಅರ್ಧ ಬರೋ ಚಾನ್ಸಸ್ ಇದೆ. ಈಗ ಬ್ರೆಸ್ಟ್ ಕ್ಯಾನ್ಸರು ಸಿಟಿಗಳಲ್ಲಿ ಅಂದರೆ ಈಗ ಬೆಂಗಳೂರಲ್ಲಿ ಜಾಸ್ತಿ ಅಂತ ಕೇಸಸ್ ಹೇಳ್ತಾರೆ. ಬೆಂಗಳೂರಲ್ಲಿ 19.2% ಜಾಸ್ತಿ ಆಗಿದೆ ಅಂತ ನೋಡ್ರಿ. ಅಗೇನ್ ಫುಡ್ ಹ್ಯಾಬಿಟ್ಟು ಒಂದು, ಮತ್ತು ನಾವು ಹೇಳ್ತೀವಲ್ವಾ ಈಗ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕು. ಬ್ರೆಸ್ಟ್ ಫೀಡ್ ಮಿನಿಮಮ್ ಒಂದು 6 ಮಂತ್ಸ್ಗಾದ್ರೂ ಮಾಡಿದ್ರೆ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ ಹಾರ್ಮೋನ್ ಇದರಿಂದ. ಅದರಿಂದ ಇರ್ಬೋದು ಇರ್ಬೋದು. ಅದರಿಂದ ಬ್ರೆಸ್ಟ್ ಫೀಡ್ ಕೆಲವರೆಲ್ಲ ಮಾಡೋದೇ ಇಲ್ಲ. ಹಾಗಾಗಿ ಬ್ರೆಸ್ಟ್ ಮಾಡಬೇಕು. ಬ್ರೆಸ್ಟ್ ಫೀಡ್ ಮಾಡಿದ್ರೆ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ. ಒಂದೇ ರೀಸನ್ ಅಲ್ಲ, ಅದು ಒನ್ ಆಫ್ ದಿ ರೀಸನ್ ಫಾರ್ ದಿ ಬ್ರೆಸ್ಟ್ ಕ್ಯಾನ್ಸರ್.